ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣನ ಅಸ್ಲಿ ಗೆಟಪ್ ಇದಾಗ್ಬೇಕಿತ್ತಂತೆ. ಕಿಚ್ಚ ಸುದೀಪ್ ಹಾಗೆ ಶಿವಣ್ಣ ಅಭಿನಯಿಸಿದ ದಿ ವಿಲನ್ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಸಿದ್ದಾಯ್ತು. ಈಗ ಈ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ಮೂರು ವಿಭಿನ್ನ ಹೇರ್ ಸ್ಟೈಲ್ ಮತ್ತೆ ಸ್ಟೈಲಿಶ್ ಗೆಟಪ್ ಗಳಲ್ಲಿ ಮೆಂಚಿದ್ದಾರೆ. ಅದೇ ರೀತಿ ಇನ್ನೊಂದ್ ಕಡೆ ಸೆಂಚುರಿ ಸ್ಟಾರ್ ಶಿವಣ್ಣ ಮಾಸ್ ಲುಕ್ ನಲ್ಲಿ ಅಬ್ಬರಿಸಿದ್ದಾರೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಲನ್ ಸಿನಿಮಾದಲ್ಲಿ ಇನ್ನು ಏನೋ ಬೇಕಿತ್ತು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯ ಶಿವಣ್ಣನ ಕೆಲವು ಫ್ಯಾನ್ ಗಳು ನಿರ್ದೇಶಕ ಪ್ರೇಮ್ ವಿರುದ್ಧ ಸಿಡಿಮಿಡಿಗೊಂಡಿದ್ರು. ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಪಾತ್ರಕ್ಕೆ ಹೆಚ್ಚಿನ ಮಾನ್ಯತೆ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಇಂಥ ಟೈಮ್ನಲ್ಲೇ ಕೆಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಲನ್ ಸಿನಿಮಾದಲ್ಲಿ ಶಿವಣ್ಣನ ಅಸ್ಲಿ ಗೆಟಪ್ ಹೀಗಿರ್ಬೇಕಿತ್ತು ಅಂತಿದ್ದಾರೆ. ಹಾಗಿದ್ರೆ ಹೇಗಿದೆ ಆ ಲುಕ್? ಒಂದು ಮೂಲಗಳ ಪ್ರಕಾರ ದ ವಿಲನ್ ಸಿನಿಮಾದಲ್ಲಿ ಶಿವಣ್ಣನ ಲುಕ್ ಮತ್ತಷ್ಟು ಬದಲಾಗಬೇಕಿತ್ತಂತೆ. ಆದ್ರೆ ಕಾರಣಾಂತರಗಳಿಂದ ಅಷ್ಟೊಂದು ಬದಲಾವಣೆ ಮಾಡೋಕೆ ಸಾಧ್ಯವಾಗಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಶಿವಣ್ಣನ ಗೆಟಪ್ ಗೆ ಹೆಚ್ಚು ವರ್ಕ್ ಮಾಡೋಕೆ ಆಗಿಲ್ಲ ಅನ್ನೋ ಮಾತಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಈ ಫೋಟೋಗಳು ವಿಲನ್ ಸಿನಿಮಾದಲ್ಲಿ ಶಿವಣ್ಣನ ಟೆಸ್ಟ್ ಲುಕ್ ಗಳು ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಆದ್ರೂ ಈ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಹೀಗಿರ್ಬೋದಿತ್ತು, ಚೆನ್ನಾಗಿರ್ತಿತ್ತು ಅಂತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಲುಕ್ ಗು ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಕಾಣಿಸ್ಕೊಂಡಿರೋ ಲುಕ್ ಗು ತುಂಬಾ ಹತ್ತಿರದ ಸಂಬಂಧ ಇದೆ. ಆಲ್ಮೋಸ್ಟ್ ಒಂದೇ ರೀತಿ ಇದೆ. ಆದ್ರೆ ಮೀಸೆ ಮತ್ತೆ ಗಡ್ಡದ ವಿಷಯದಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಂದ ಹಾಗೆ ಶಿವಣ್ಣ ಎರಡು ವಿಭಿನ್ನ ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಹಳ್ಳಿ ಯುವಕ, ಇನ್ನೊಂದು ಮಾಡರ್ನ್ ಸ್ಟೈಲ್ ನಲ್ಲಿ ಮಾಸ್ ಲುಕ್ ನಲ್ಲಿ ಅಭಿನಯಿಸಿದ್ದಾರೆ. ಶಿವಣ್ಣ ಸಿನಿಮಾ ಹಾಗೆ ಪಾತ್ರಕ್ಕಾಗಿ ಎಂತಹ ರಿಸ್ಕ್ ತಗೊಳ್ಳೋಕೂ ಹಿಂದೆ ಸರಿಯಲ್ಲ. ಅಂತದ್ರಲ್ಲಿ ಗೆಟಪ್ ಗೆ ಇನ್ನು ಹೆಚ್ಚಿನ ಸಮಯ ಕೊಡುವಲ್ಲಿ ಶಿವಣ್ಣ ಹಿಂದೆ ಸರಿದ್ರ ಅನ್ನೋ ಕುತೂಹಲ ಇರಬಹುದು. ಬಟ್ ಇದು ನಿಜವಾದ್ರೆ ಅದಕ್ಕೆ ಕಾರಣ ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಬೇರೆ ಬೇರೆ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಅಭಿನಯಿಸ್ತಾ ಇರೋದ್ರಿಂದ ಇಂತಹ ಪ್ರಯತ್ನ ಮಾಡೋಕೆ ಸಾಧ್ಯವಾಗಿಲ್ಲದೆ ಇರಬಹುದು. ಬಹುಶಃ ಈ ಹೊಸ ಗೆಟಪ್ ಗಳು ಫ್ಯಾನ್ ಮೇಡ್ ಇರಬಹುದು ಅನ್ನೋ ವಾದ ಕೂಡ ಹೆಚ್ಚಿದೆ. ಬಟ್ ಮತ್ತೊಂದ್ ಕಡೆ ಇದು ಸಿನಿಮಾಗಾಗಿನೇ ಸಿದ್ಧ ಮಾಡಿದ ಟೆಸ್ಟ್ ಲುಕ್ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಸ್ವತಃ ನಿರ್ದೇಶಕರೇ ಸ್ಪಷ್ಟನೆ ಕೊಡಬೇಕಾಗತ್ತೆ.